ಹಾಯ್ ನಾನು ರಾಘವೇಂದ್ರ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಪ್ಡೇಟ್ಗೆ ಸ್ವಾಗತ ಏನೇನಾಯಿತು ಮಾರುಕಟ್ಟೆಯಲ್ಲಿ ಅಂಡ್ ಒಂದು ಕುಸಿತದಿಂದ ಬೆಳಗಿನ ಕುಸಿತದಿಂದ ಮಾರುಕಟ್ಟೆ ರಿಕವರ್ ಆಗಿದೆ ಮುಂದೆ ಇದ್ರ ಬಗ್ಗೆ ವಿಡಿಯೋದೇ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ನಮ್ಮ ಉಚಿತ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಲಿ ಡಿಸ್ಕ್ರಿಪ್ಷನ್ ಲಿಂಕ್ ಇದ್ರ ಮುಖಾಂತರ ಜಾಯ್ನ್ ಆಗಬಹುದು ನೆನಪಿರಲಿ ಈ ವಿಡಿಯೋ ಕೇವಲ ಎಜುಕೇಶನ್ ಪರ್ಪಸ್ಗೆ ಆಗಿರುತ್ತೆ ಹೊರತು ಯಾವುದೇ ರೀತಿ ರೆಕಮಂಡೇಶನ್ ಅಥವಾ ಅಡ್ವೈಸರಿಗಳು ಆಗಿರೋದಿಲ್ಲ ಅಂಡ್ ನಿನ್ನೆ ಅಮೆರಿಕದ ಮಾರುಕಟ್ಟೆಗಳು ನೆಗೆಟಿವ್ಲಿ ಕ್ಲೋಸ್ ಆಗಿತ್ತು ಸೊ ಬ್ಯಾಕ್ ಟು ಬ್ಯಾಕ್ ಡೋಜಾನ್ಸ್ ಮತ್ತೆ ನ ಸ್ಟಾಕ್ ನೆಗೆಟಿವ್ಲಿ ಕ್ಲೋಸ್ ಆಗ್ತಾ ಇದೆ ಬಟ್ ಇವತ್ತು ಪರವಾಗಿಲ್ಲ ಸ್ವಲ್ಪ ರಿಕವರಿ ಸ್ಟಾಕ್ ಮೇನ್ ಆಗಿ ಡಾಲರ್ ಇಂಡೆಕ್ಸ್ ಸ್ಪೈಕ್ ಆಗ್ತಿರೋದು ಬಾಂಡ್ ಈಲ್ಡ್ ಸ್ಪೈಕ್ ಆಗ್ತಾ ಇರತಕ್ಕಂಥದ್ದು ಏನು ಅಮೆರಿಕಾದಲ್ಲಿ ಎಕನಾಮಿಕ್ ಡಾಟಾಗಳು ಬರ್ತಾ ಇದೆ ಹಣದು ಬರದ ಡಾಟಾ ಬಂತು ಹಾಗೆ ಇವತ್ತು ಜಾಬ್ಲೆಸ್ ಕ್ಲೈಮ್ಸ್ ಡಾಟಾ ಬರುತ್ತೆ ಸೊ ಎಲ್ಲ ಕೂಡ ಸದ್ಯದಲ್ಲಿ ಫೆಡ್ ರೇಟ್ ಕಟ್ನ ಮಾಡೋ ಲಕ್ಷಣ ಇಲ್ಲ ಅಂತ ಸೂಚಿಸ್ತಾ ಇದೆ ಸೊ ಒಂದು ಕಡೆ ನೆಗೆಟಿವ್ ಆಗಿ ಟರ್ನ್ ಆಗ್ತಾ ಇದೆ ಜಪಾನ್ ಮಾರುಕಟ್ಟೆಗಳು ಬೆಳಿಗ್ಗೆ ಫ್ಲಾಟ್ ಆಗಿತ್ತು ಹಾಂಗ್ಕಾಂಗ್ ಚೀನಾ ಎಲ್ಲ ಪಾಸಿಟಿವ್ ಇತ್ತು ನಿನ್ನೆ ಚೀನಾ ಜಿ ಡಿ ಪಿ ಡಾಟಾ ಬಂದಿತ್ತು ಚೀನಾ ಮಾರುಕಟ್ಟೆ ದೊಡ್ಡ ಖುಷಿತವನ್ನು ಕಂಡಿತ್ತು ಅಂಡ್ ಎಚ್ ಡಿ ಎಫ್ ಸಿ ಆರ್ ನಿನ್ನೆ ಕೂಡ ಏಳರಿಂದ ಎಂಟು ಪರ್ಸೆಂಟ್ ಡೌನ್ ಇತ್ತು ಸೊ ಹಾಗಾಗಿ ಇವತ್ತು ಕೂಡ ಒಂದು ದೊಡ್ಡ ಫಾಲ್ ಬರಬಹುದು ಅಂತ ಮೋಸ್ಟ್ ಆಫ್ ದೆಮ್ ಊಹಿಸಿದ್ರು ಅಂಡ್ ಬೆಳಿಗ್ಗೆ ನಿಫ್ಟಿ ಗ್ಯಾಪ್ ಡೌನ್ ಆಗುತ್ತೆ ಗ್ಯಾಪ್ ಡೌನ್ ಆಗಿ ಹತ್ತು ಗಂಟೆಗೆ ಡೇ ಲೋನ್ ಹಿಟ್ ಮಾಡುತ್ತೆ ಇಪ್ಪತ್ತೊಂದು ಇನ್ನೂರ ಎಂಬತ್ತೈದು ಸೊ ಬ್ಯಾಕ್ ಟು ಬ್ಯಾಕ್ ಒಂದು ಹಂತದಲ್ಲಿ ಆಲ್ಮೋಸ್ಟ್ ಏನು ಇನ್ನೇ ನಾನೂರು ಪಾಯಿಂಟ್ ಇವತ್ತೊಂದು ಇನ್ನೂರು ಪಾಯಿಂಟ್ ಆರ್ನೂರು ಅಂಕಗಳ ಕುಸಿತ ಎರಡು ದಿನದಲ್ಲಿ ನಿಫ್ಟಿ ಕಂಡಿರ್ತಕ್ಕಂಥದ್ದು ಸೊ ಬಟ್ ಆಮೇಲೆ ರಿಕವರಿನೇ ಕಾಣುತ್ತೆ ಬಟ್ ನಿಫ್ಟಿಗೆ ಪಾಸಿಟಿವ್ ಬರಲಿಕ್ಕೆ ಆಗೋದಿಲ್ಲ ನಾನು ಇನ್ನೇ ವಿಡಿಯೋದಲ್ಲಿ ಹೇಳಿದೆ ಸ್ಟ್ರಾಂಗ್ ಸೆಲ್ ಆನ್ ರೈಸ್ ಕೈಂಡ್ ಆಫ್ ಪ್ಯಾಟರ್ನ್ ಬರಬಹುದು ಅಂತ ಇನ್ನೇ ಐಗಳು ನಮ್ಮ ಮಾರ್ಕೆಟಲ್ಲಿ ಹತ್ತು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಶೇರ್ಗಳನ್ನ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ರು ಸೊ ಸ್ಟ್ರಾಂಗ್ ಸೆಲ್ ಆನ್ ರೈಸ್ ಕಂಡು ಬರ್ಬೋದು ಅಂತ ಹೇಳಿದ್ದೆ ಬಟ್ ಬಹಳ ಒಲಟಿಲಿಟಿ ಇತ್ತು ಆದರೆ ನಿಫ್ಟಿನ ಕೊನೆಗೂ ಪಾಸಿಟಿವ್ ಬರಲಿಕ್ಕೆ ಬಿಡಲಿಲ್ಲ ಇಪ್ಪತ್ತೊಂದು ಐನೂರ ಮೂವತ್ತೊಂಬತ್ತರ ಮಾಡುತ್ತೆ ಬಟ್ ಇಪ್ಪತ್ತೊಂದು ಐನೂರು ಮೇಲೆ ಕ್ಲೋಸ್ ಆಗಕ್ಕೆ ನಿಫ್ಟಿ ಫೇಲ್ ಆಗುತ್ತೆ ನೂರ ಒಂಬತ್ತು ಅಂಕಗಳ ಕುಸಿತದೊಂದಿಗೆ ನಿಫ್ಟಿ ಎಂಡ್ ಆಗತ್ತೆ ಹಾಗಾದರೆ ಚಾರ್ಟ್ ಏನು ಹೇಳುತ್ತೆ ಮುಂದೇನು ನೋಡ್ತಾ ಹೋಗೋದಾದ್ರೆ ನೋಡಿ ಒಂದು ನಿಫ್ಟಿ ಇಪ್ಪತ್ತೊಂದು ಮುನ್ನೂರು ಸಪೋರ್ಟ್ ಇತ್ತು ನಿಫ್ಟಿಗೆ ಆ ಸಪೋರ್ಟನ್ನು ನಿಫ್ಟಿ ರೆಸ್ಪೆಕ್ಟ್ ಮಾಡಿದೆ ಓಕೆ ಅಂದರೆ ಅದರ ಮೇಲ್ಗಡೆ ಕ್ಲೋಸ್ ಆಗಿದೆ ಆದರೆ ಸಮ್ ವರಿಯಿಂಗ್ ಸೈನ್ಸ್ ಇವಾಗ ಏನು ಕೇಳಿದ್ರೆ ನಮ್ಮ ಮಾರುಕಟ್ಟೆ ಇವತ್ತು ಫಾಲೋಯಿಂಗ್ ಡೇ ಏನು ನಿನ್ನೆ ದೊಡ್ಡ ಕುಸಿತದಿಂದ ಸ್ಟ್ರಾಂಗ್ ರ್ಯಾಲಿ ಇವತ್ತು ಕಂಡು ಬಂದಿಲ್ಲ ಅಥವಾ ಬೈ ಕಂಡು ಬಂದಿಲ್ಲ ಅಂಡ್ ಐಗಳು ಇವತ್ತು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಒಂದು ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನು ಸೆಲ್ ಮಾಡಿದ್ದಾರೆ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಎರಡು ದಿನದ ಹಿಂದೆ ಇವನ್ ನಿನ್ನೆ ಕೂಡ ನಿನ್ನೆ ಬಿಟ್ರೆ ಸೆಲ್ ಮಾಡಿದ್ರು ಮೊನ್ನೆವರೆಗೂ ಕೂಡ ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಅವರು ಲಾಂಗ್ ಇದ್ದವರು ಇವತ್ತು ಇಂಡೆಕ್ಸ್ ಫ್ಯೂಚರ್ ಶಾರ್ಟ್ ತೋರಿಸ್ತಾ ಇದೆ ಅಬ್ವಿಯಸ್ಲಿ ಎರಡು ದಿನದಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನು ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದ್ದಾರೆ ಯಾಕೆ ಹಾಗಾದ್ರೆ ಐಗಳು ಇಷ್ಟು ದೊಡ್ಡದ ಮೊತ್ತದ ಶೇರ್ ನಮ್ಮ ಮಾರುಕಟ್ಟೆಯಲ್ಲಿ ಸೆಲ್ ಮಾಡ್ತಾ ಇದ್ದಾರೆ ಸೊ ಒನ್ ಆಫ್ ದ ರೀಸನ್ ಹೌದು ಏನು ಡಾಲರ್ ಇಂಡೆಕ್ಸ್ ಮೇಲೆ ಹೋಗಿದೆ ಸದ್ಯಕ್ಕೆ ಫೆಡ್ ರೇಟ್ ಕಟ್ ಮಾಡ್ತಕ್ಕಂಥ ಚಾನ್ಸಸ್ ಇಲ್ಲ ಅಂತಕ್ಕಂಥದ್ದು ಎಲ್ಲೊಂದು ಕಡೆ ಫ್ಯಾಕ್ಟರಿ ಆಗ್ತಾ ಇದೆ ಬಾಂಡ್ ಇಲ್ಡ್ ಸ್ಪೈಕ್ ಆಗಿದೆ ಹೌದು ಬಟ್ ಸ್ಟಿಲ್ ಅಮೆರಿಕ ಮಾರುಕಟ್ಟೆಗಳೇ ಅಂತ ದೊಡ್ಡ ರಿಯಾಕ್ಟ್ ಮಾಡ್ತಾ ಇಲ್ಲ ಬಟ್ ನಮ್ಮ ಮಾರುಕಟ್ಟೆ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಫ್ ಐಗಳ ಗಳ ಸೆಲ್ಲಿಂಗ್ ನ ಕಾಣ್ತಾ ಇದೆ ಅಂತಕ್ಕಂಥದ್ದು ಬಹಳ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಹಾಗಾಗಿ ಬಹಳ ಬಹಳ ಕೇರ್ಫುಲ್ ಆಗಿರ್ಬೇಕು ಅಲ್ದೋ ಹೌದು ಡಿಐ ಗಳು ನಮ್ಮ ಮಾರ್ಕೆಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಮ್ಯೂಚುವಲ್ ಫಂಡ್ಸ್ಗೆ ಹಣ ಬರ್ತಾ ಇದೆ ಬಟ್ ಸ್ಟಿಲ್ ಎಫ್ ಈ ಸೆಲ್ ಮಾಡಿದ್ರೆ ಮಾರ್ಕೆಟ್ ಮೇಲಕ್ಕಂತೂ ಹೋಗೋದಿಲ್ಲ ಒಂದೇ ಇಲ್ಲೇ ಇರುತ್ತೆ ಇವನ್ ಡಿಐ ಗಳು ಬೈ ಮಾಡಿ ಸುಸ್ತಾದ್ರೆ ಅಥವಾ ಐಗಳು ಕೂಡ ಸ್ವಲ್ಪ ಪ್ರಾಫಿಟ್ ಇಳಿದ್ರೆ ಮತ್ತಷ್ಟು ಮಾರುಕಟ್ಟೆ ಬೀಳ್ಬೋದು ಸೊ ಹಾಗಾಗಿ ಎಫ್ ಐಗಳ ಬೈಯಿಂಗ್ ಅಥವಾ ವಿದೇಶಿ ಹೂಡಿಕೆದಾರರ ಬೈಯಿಂಗ್ ಬರಲೇಬೇಕು ಮಾರುಕಟ್ಟೆ ಫರ್ದರ್ ರ್ಯಾಲಿನ ಕೊಡಬೇಕು ಅಂತ ಹೇಳಿದ್ರೆ ಅದರ್ವೈಸ್ ಮಾರುಕಟ್ಟೆ ಫಾಲ್ ಆಗ್ತಕ್ಕಂತಹ ಚಾನ್ಸಸ್ ಒಂದೇ ಇಲ್ಲಿ ಇಲ್ಲೇ ಕನ್ಸಲ್ಟೇಷನ್ ಆಗೋದು ಅಥವಾ ಫಾಲ್ ಟುವರ್ಡ್ಸ್ ಇಪ್ಪತ್ತೊಂದು ಸಾವಿರ ಲೆವೆಲ್ಗಳಿಗೆ ಫಾಲ್ ಆಗುವ ಎಲ್ಲ ಲಕ್ಷಣಗಳಿದ್ದಾವೆ ಸೊ ನಾಳೆ ಎಫ್ ಐಗಳು ಏನು ಅದು ಬಹಳ ಇಂಪಾರ್ಟೆಂಟ್ ಇವನ್ ನಾಳೆ ಇನ್ ರಿಲಯನ್ಸ್ ರಿಸಲ್ಟ್ ಇದೆ ಐ ಸಿ ಐ ಸಿ ಬ್ಯಾಂಕ್ ಕೋಟೆ ಬ್ಯಾಂಕ್ ಅಲ್ಲ ಸೊ ನಿಮ್ಮ ರಿಸಲ್ಟ್ನ ಪೋಸ್ಟ್ ಮಾಡ್ತಾ ಇದ್ದಾವೆ ಸೊ ಮೇಜರ್ ಕಂಪನಿಗಳ ರಿಸಲ್ಟ್ ಅಲ್ಲಿ ಮುಗೀತದೆ ಬಟ್ ಸ್ಟಿಲ್ ಮಿಲಿಯನ್ ಡಾಲರ್ ಪ್ರಶ್ನೆ ಯಾಕೆ ಎಫ್ ಐಗಳು ಎರಡು ದಿನದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ಶೇರ್ಗಳನ್ನು ನಮ್ಮ ಮಾರುಕಟ್ಟೆಯಲ್ಲಿ ಸೆಲ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸೊ ಹಾಗಾಗಿ ಭಾಳ ಹುಷಾರಾಗಿರಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಏನು ಆತುರ ಥರ ಪಡಬೇಡಿ ಮಾರುಕಟ್ಟೆಗೆ ನೋಡಿ ಆಗ್ತಕ್ಕಂಥ ಚಾನ್ಸಸ್ ಇದೆ ಅಂತ ಅನಿಸುತ್ತೆ ಎಕ್ಸಾಕ್ಟ್ಲಿ ಹೇಳ್ತಾರಲ್ಲ ನಾನು ಅನಿಸುತ್ತೆ ಸೊ ಅಪರ್ಚುನಿಟಿಗೆ ವೆಯ್ಟ್ ಮಾಡಿ ಸೊ ಇನ್ನೊಂದ್ಸರಿ ಸ್ಟ್ರಾಂಗ್ ಆಗಿ ನಿಫ್ಟಿ ಇಪ್ಪತ್ತೊಂದು ಎಂಟುನೂರ ಮೇಲೆ ಕ್ಲೋಸ್ ಆದರೆ ಮಾತ್ರ ಫರ್ದರ್ ರ್ಯಾಲಿ ಬರ್ಬೋದು ಅಲ್ಲಿವರೆಗೂ ಕೂಡ ಇಪ್ಪತ್ತೊಂದು ಐನೂರು ಇಪ್ಪತ್ತೊಂದು ಎಂಟುನೂರು ಲೆವೆಲ್ಗಳಲ್ಲಿ ಸ್ಟ್ರಾಂಗ್ ಸೆಲ್ ಆನ್ ರೈಸ್ ನಿಫ್ಟಿಗೆ ಕಂಡು ಬರಬಹುದು ಅಂದ ಡೌನ್ ಸೈಡ್ ಇಪ್ಪತ್ತೊಂದು ಮುನ್ನೂರು ಕೆಳಗೆ ನಿಫ್ಟಿ ಕ್ಲೋಸ್ ಆಯಿತು ಅಂದರೆ ಆಲ್ ದ ವೇ ಇಪ್ಪತ್ತೊಂದು ಸಾವಿರ ಲೆವೆಲ್ಗಳನ್ನು ನಿಫ್ಟಿ ಟೆಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಆ್ಯಂಡ್ ಇವತ್ತು ಬೆಳಿಗ್ಗೆ ಮಿಡ್ ಕ್ಯಾಪಲ್ಲೂ ಕೂಡ ಹೆವಿ ಸೆಲ್ಲಿಂಗ್ ಬಂದಿತ್ತು ಸಾವಿರದ ಇನ್ನೂರು ಅಂಕಗಳ ಕುಸಿತ ಮಿಡ್ ಕ್ಯಾಪಲ್ ಇತ್ತು ನನ್ನ ಪೋರ್ಟ್ಫೋಲಿಯೋದೆಲ್ಲ ಶೇರ್ಗಳು ತಂಬಲ್ ಆಗಿದ್ದು ಬೆಳಿಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಪೋರ್ಟ್ಫೋಲಿಯೋ ಸಿಕ್ಕಾಪಟ್ಟೆ ನೆಗೆಟಿವ್ ಇತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಪುಣ್ಯಕ್ಕೆ ರಿಕವರಿ ಆಯಿತು ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ಸ್ವಿಂಗ್ ಟ್ರೇಡರ್ಸ್ ಸ್ವಲ್ಪ ಭಾಳ ಹುಷಾರಾಗಿರಬೇಕು ಅಂತ ನಂದು ತುಂಬ ಪೊಸಿಷನ್ಸ್ ಇದ್ದಾವೆ ಹಂಗಂತ ನಾವು ಮಾರ್ಕೆಟ್ ಅಪರ್ಚುನಿಟಿ ಕಾಯ್ತಾ ಕೂರ್ಲಿಕ್ಕೆ ಆಗೋದಿಲ್ಲ ಸ್ವಿಂಗ್ ಟ್ರೇಡ್ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ ಸೊ ಇವತ್ತು ಕೂಡ ನಾನು ಬೈ ಮಾಡಿದ್ದೀನಿ ಕೆಲವೊಂದು ಶೇರ್ಗಳನ್ನ ಸೊ ಏನು ಮಾಡ್ಲಿಕ್ಕೆ ಆಗಲ್ಲ ಅದು ಬಟ್ ಸ್ಟಿಲ್ ನಿಮ್ಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆದ್ರೆ ಮಾತ್ರ ಸ್ವಿಂಗ್ ಮಾಡ್ಕೋಬಹುದು ಅಥವಾ ಪ್ಯಾನಿಕ್ ಆಗ್ತಿದ್ರಿ ಪೋರ್ಟ್ಫೋಲಿಯೋ ಬೀಳ್ತಿರೋದನ್ನ ಅಂತ ನೋಡಿ ಎಕ್ಸಿಟ್ ಆಗ್ತೀರಿ ಲಾಸ್ ಅಲ್ಲಿ ಪ್ಯಾನಿಕ್ ಆಗ್ತೀರಿ ಅಂದ್ರೆ ಸ್ವಿಂಗ್ ಟ್ರೇಡ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ ಬೆಟರ್ ಇಂಟ್ರೇಡ್ ಅಲ್ಲಿ ಸ್ಟ್ರಾಂಗ್ ಪಿಕ್ ನ ಹುಡ್ತಕ್ಕಂಥದ್ದು ಅಂತಕ್ಕಂಥದ್ದು ನನ್ನ ಒಂದು ಸಜೆಷನ್ ಅಷ್ಟೇ ಸೊ ಸ್ಟ್ರಾಂಗ್ ಸೆಲ್ ಆ್ಯಂಡ್ ರೈಸ್ ನಿಫ್ಟಿಯಲ್ಲಿ ಕಂಡು ಬರಬಹುದು ಅಂಡ್ ಬ್ಯಾಂಕ್ ನಿಫ್ಟಿ ಒಂದು ಹಂತದಲ್ಲಿ ಪಾಸಿಟಿವ್ ಕೂಡ ಬಂದಿರುತ್ತೆ ಬಟ್ ಅಗೈನ್ ಫಾಲ್ ಆಗುತ್ತೆ ಮುನ್ನೂರ ಐವತ್ತು ಅಂಕಗಳ ಇಳಿಕೆ ಇಳಿಕೆ ಸೊ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನ್ನು ನೋಡ್ತಾ ಹೋಗೋದಾದ್ರೆ ಬ್ಯಾಂಕ್ ನಿಫ್ಟಿ ಅಂತೂ ಬಹಳ ವೀಕ್ ಆಗಿ ಕಾಣ್ತಾ ಇದೆ ನೋಡಿ ನಿಫ್ಟಿ ಇಷ್ಟು ಬಿದ್ದರೂ ಬ್ಯಾಂಕ್ ನಿಫ್ಟಿ ಎರಡು ದಿನದಲ್ಲಿ ಇಷ್ಟು ಬಿದ್ದರೂ ಕೂಡ ಇನ್ನೂ ಕೂಡ ಅವೇನು ಬೇರಿಶ್ನೆಸ್ ಅಂತ ಆಗಲ್ಲ ಬಟ್ ಒಂದೇ ಒಂದು ಎಫ್ ಐಗಳ ಸೆಲ್ಲಿಂಗ್ ಈ ಪ್ರಮಾಣದಲ್ಲಿ ಆಗ್ತಾ ಇರತಕ್ಕಂಥದ್ದು ಯಾಕೆ ಅಂತ ಅವ್ರು ಇನ್ನೂ ಸೆಲ್ಲಿಂಗ್ನ ಇದೇ ಥರ ಮುಂದುವರ್ಸಿದ್ರೆ ಮಾತ್ರ ಸಿವಿಯರ್ ಆಗಿ ಬೀಳ್ಬೋದು ಮಾರುಕಟ್ಟೆ ಅಂತ ಅನಿಸ್ತಾ ಇದೆ ಸೊ ಎಫೆಗಳು ಬೈಗೆ ಬರಬೇಕು ಒಂದು ಮಾರುಕಟ್ಟೆ ಸ್ಟ್ರಾಂಗ್ ಒಂದು ಬೈ ಬರಬೇಕು ಬುಲ್ಸ್ಗಳು ಮತ್ತೆ ಸ್ಟ್ರಾಂಗ್ ಆಗಿ ಬರಬೇಕು ಸೊ ಟುವರ್ಡ್ಸ್ ಎಂಡ್ ಇನ್ ಐ ಮೀನ್ ಎಂಡ್ ಇವಾಗ ನಾಳೆ ಇನ್ ಕೇಸ್ ಏನಾದರೂ ಸ್ವಲ್ಪ ಬೈಯಿಂಗ್ ಕಂಡು ಬಂತು ಸ್ಟ್ರಾಂಗ್ ಆಗಿ ರ್ಯಾಲಿ ಬಂತು ಅಂದರೆ ಕ್ಲೋಸಿಂಗ್ ಟೈಮಲ್ಲಿ ಕೂಡ ಅದೇ ರ್ಯಾಲಿನ ಉಳಿಸ್ಕೋಬೇಕು ಸೆಲ್ಲ ರೈಸ್ ಕಂಡು ಬರಬಾರ್ದು ಹಿಂಗಾದ್ರೆ ಮಾತ್ರ ಓಕೆ ಒಂದು ಸ್ಟ್ರಾಂಗ್ ಬಿಸಿ ತಣ್ಣಗಾಗಿದೆ ಅಂತ ಅನ್ಕೋಬೋದು ಅದರ್ವೈಸ್ ಫರ್ದರ್ ಫಾಲ್ ಕ್ಯಾನ್ ಬಿ ದೇರ್ ಸೊ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಎಲ್ಲಿದೆ ನೋಡ್ತಾ ಹೋಗೋದಾದ್ರೆ ನಲವತ್ತೈದು ಏಳ್ನೂರ ಇದೆ ಸೊ ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ಸಪೋರ್ಟ್ ಕಾಣ್ತಿರೋದು ನಲವತ್ತೈದು ಇನ್ನೂರು ಲೆವೆಲ್ಗಳಲ್ಲಿ ನಾನು ಇಲ್ಲಿ ಹಾಕಿರ್ತಕ್ಕಂಥ ಒಂದು ಹಾರಿಲ್ ಲೈನ್ಸ್ ಅಲ್ಲಿ ನಲವತ್ತೈದು ಇನ್ನೂರು ಲೆವೆಲ್ಗಳಲ್ಲಿ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಇದೆ ಅಂತ ಅನಿಸ್ತಾ ಇದೆ ನೋಡಿ ಬ್ಯಾಂಕ್ ನಿಫ್ಟಿ ಎಂತ ಚಾರ್ಟ್ ನೋಡ್ರಿ ಎರಡು ದಿನದಲ್ಲಿ ಯಾವ ಪ್ರಮಾಣದಲ್ಲಿ ಬ್ಯಾಂಕ್ ನಿಫ್ಟಿ ಬಿದ್ದಿರ್ತಕ್ಕಂಥದ್ದು ಮೂವತ್ ಮೂವತ್ತೈದು ಟ್ರೇಡಿಂಗ್ ಸೆಷನ್ಸ್ ಇಂದ ಮೇಲಿತ್ತು ಬರೀ ಎರಡು ಮೂರು ಟ್ರೇಡಿಂಗ್ ಸೆಷನ್ಸ್ ಅಲ್ಲಿ ಎಲ್ಲವೂ ಬ್ಯಾಂಕ್ ನಿಫ್ಟಿಗೆ ಏನನ್ನ ಕಳ್ಕೊಂಡಿದೆ ಬಟ್ ಬ್ಯಾಂಕ್ ನಿಫ್ಟಿ ಇನ್ ಕೇಸ್ ಏನಾದರೂ ರಿಕವರಿ ಆಯಿತು ಅಂದರೆ ಶಾರ್ಪ್ ರಿಕವರಿ ಆಗಬಹುದು ಬಟ್ ಸ್ಟಿಲ್ ಸ್ಟ್ರಾಂಗ್ ಸೆಲ್ ಅಂಡ್ ರೈಸ್ ಈಗ ಈಗಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು ಸೊ ಬಟ್ ಅದು ಚೇಂಜಸ್ ಕೂಡ ಆಗ್ಬೋದು ಇವಾಗಂತೂ ಅನಿಸ್ತದೆ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಸೆಲ್ ಅಂಡ್ ರೈಸ್ ನಲವತ್ತಾರು ಮುನ್ನೂರು ಬ್ಯಾಂಕ್ ನಿಫ್ಟಿಗೆ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ಸ್ಟ್ರಾಂಗ್ ಸೆಲ್ ಅಂಡ್ ರೈಸ್ ಬರ್ಬೋದು ಸೊ ಪ್ರೈಸ್ ಆ್ಯಕ್ಷನ್ ನೋಡ್ಕೊಳ್ಳಿ ಒಂದ್ಸಲಿ ಟ್ರೇಡ್ ಮಾಡುವಾಗ ಭಾಳ ಹುಷಾರಾಗಿ ಮಾಡಿ ಇವನ್ ಗಿಫ್ಟಿ ಫಿಫ್ಟಿ ನೆಗೆಟಿವ್ನೆ ತೋರಿಸ್ತಾ ಇದೆ ಬಟ್ ಎಚ್ ಡಿ ಎಫ್ ಸಿ ಎ ಆರ್ ಪರವಾಗಿಲ್ಲ ಎರಡು ಪರ್ಸೆಂಟ್ ಅಪ್ ಇದೆ ಸೊ ಹಾಗಾಗಿ ನಾಳೆ ಸ್ವಲ್ಪ ಒಂದು ರಿಲೀಫ್ ರ್ಯಾಲಿ ಕಂಡು ಬರ್ಬೋದೇನೋ ಬಟ್ ಅದು ಉಳಿಸ್ಕೊಳ್ತಾ ಉಳಿಸ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಸನ್ ಫಾರ್ಮಾ ಆಲ್ಮೋಸ್ಟ್ ಮೂರು ಪರ್ಸೆಂಟ್ ಟೆಕ್ ಟೆಕ್ಮೈ ಚೆನ್ನಾಗಿತ್ತು ಎಲ್ ಎಲ್ ಟಿ ಐ ಎಮ್ ಶೇರ್ಗಳು ಎಲ್ ಎಲ್ ಟಿ ಐ ಮೈಂಟ್ರಿ ಶೇರ್ಗಳು ರಿಸಲ್ಟ್ ಪೋಸ್ಟ್ ಮಾಡಿತ್ತು ಹತ್ತು ಮುಕ್ಕಾಲು ಪರ್ಸೆಂಟ್ ಇಳಿಕೆ ಸೊ ಎನ್ ಟಿ ಪಿ ಸಿ ಎಚ್ ಎಫ್ ಸಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೂರು ಪರ್ಸೆಂಟ್ ಸೊ ಎರಡು ಹತ್ತು ಪರ್ಸೆಂಟ್ಗೂ ಜಾಸ್ತಿ ಬಿದ್ದಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಟೈಟಾನ್ ಹೆಚ್ ಸಿ ಬ್ಯಾಂಕ್ ಲಾಂಗ್ ಟರ್ಮ್ಗೆ ಬೈ ಮಾಡ್ಬೋದು ಅಂತ ಡೆಫಿನೆಟ್ ಆಗಿ ಬೈ ಮಾಡಬಹುದು ತಿಂ ಟು ವರಿ ಲಾಂಗ್ ಟರ್ಮ್ ಗೆ ಒಳ್ಳೆಯ ಶೇರ್ ಒಳ್ಳೆ ಬೆಲೆ ಸಿಗ್ತಾ ಇದೆ ಇವಾಗ ಸೊ ಟೈಟಾನ್ ಪವರ್ ಗ್ರಿಡ್ ಅಲ್ಲ ಬಿದ್ದ ಶೇರ್ ಆಗಿದ್ದೀವಿ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ನಿಫ್ಟಿ ಫೈವ್ ಹಂಡ್ರೆಡ್ ಇವತ್ತು ಸ್ಟಾರ್ ಪರ್ಫಾರ್ಮರ್ ಓ ಎಫ್ ಎಸ್ ಎಸ್ ಒ ಎಫ್ ಎಸ್ ಎಸ್ ಸೂಪರ್ ರಿಸಲ್ಟ್ ನ ಪೋಸ್ಟ್ ಮಾಡಿದ್ದೆ ನಾನು ವೀಡಿಯೋದಲ್ಲಿ ಹೇಳಿದೆ ರಿಸಲ್ಟ್ ಹೇಳಿದ್ದೆ ಅದ್ರ ಬಗ್ಗೆ ಪೋಸ್ಟ್ ಮಾಡಿದೆ ಅಂತ ನಾನ್ನೂರು ಕೋಟಿಯಿಂದ ಏಳ್ನೂರು ಕೋಟಿ ಪ್ರಾಫಿಟ್ ಕ್ವಾರ್ಟರ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂತ ಅನ್ಸುತ್ತೆ ನಾನು ಬೆಳಿಗ್ಗೆ ಐದು ಸಾವಿರದ ಎಂಟುನೂರಕ್ಕೆ ಎರಡು ಶೇರ್ಗಳನ್ನ ಮಾತ್ರ ತಗೊಂಡೆ ಅದೇ ನನಗೆ ಒಂದೊಂದರೆ ಸಾವಿರ ಪ್ರಾಫಿಟ್ ತೋರಿಸ್ತಾ ಇದೆ ಬರೀ ಎರಡು ಶೇರು ಇಪ್ಪತ್ತೇಳು ಪರ್ಸೆಂಟ್ ಸೊ ಹೆಂಗೆ ಸರ್ ಇಪ್ಪತ್ತು ಪರ್ಸೆಂಟ್ ಸೆಕ್ಯೂರಿಟಿ ಎಫ್ ಎಂಟ್ ಸ್ಟಾಕ್ ಆಗಿರೋದ್ರಿಂದ ಸರ್ಕ್ಯೂಟ್ಸ್ ಇರೋಲ್ಲ ಓಕೆ ಹಿಟ್ ಇರುತ್ತೆ ಬಟ್ ಓಪನ್ ಆಗುತ್ತೆ ಅಪ್ರ್ಸೆಂಟ್ ಲಿಮಿಟ್ಸ್ ಇರಲ್ಲ ಪಿ ಸಿ ಬಿ ಎಲ್ ಶೇರ್ಗಳು ನೋಡಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಪಿ ಸಿ ಬಿ ಎಲ್ ಹೇಳ್ತಿದ್ದೀನಿ ವೆರಿ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಸೂಪರ್ ಆಗಿ ಇವತ್ತು ಖರೀದಿ ಬಂದಿದೆ ಪಿ ಸಿ ಬಿ ಎಲ್ ಅಲ್ಲಿ ಫರ್ದರ್ ರ್ಯಾಲಿ ಬರ್ಬೋದು ಅಂತ ನನ್ನ ಅಭಿಪ್ರಾಯ ರೆಕಮೆಂಡೇಶನ್ಸ್ ಎಲ್ಲ ನನ್ನ ಅಭಿಪ್ರಾಯ ಅಷ್ಟೇ ಪಿ ಸಿ ಬಿ ಎಲ್ ಬಗ್ಗೆ ಒಂದು ಗಮನ ಹಿಡಿ ಶೋಭಾ ಶೇರ್ಗಳು ಪೋಸ್ಟ್ ಮಾಡಿದ್ದು ಹತ್ತು ಪರ್ಸೆಂಟ್ ಏರಿಕೆ ನಾನು ಅಜ್ಮರಾ ರಿಯಾಲಿಟಿ ಶೋರ್ ಗಳನ್ನ ಎಂಟರ್ ಆಗಿದ್ದೀನಿ ರಿಯಲ್ ಎಸ್ಟೇಟ್ ಶೇರ್ಗಳು ಯಾವ್ಯಾವ ಸೆಕ್ಟರ್ ಬಹಳ ಬೈನ್ ಕಾಣ್ತಾ ಇದೆ ಹಾಗಾದ್ರೆ ಒಂದು ರಿಯಲ್ ಎಸ್ಟೇಟ್ ಆಮೇಲೆ ನ್ಯೂಸ್ ಅಂಡ್ ಅಡ್ವರ್ಟೈಸ್ಮೆಂಟ್ ಎನ್ ಟಿ ಟಿವಿ ಐಟಿ ಸರ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬಹಳಷ್ಟು ಏನು ರ್ಯಾಲಿಯನ್ನು ಕೊಡ್ತಾ ಇರತಕ್ಕ ಐ ಟಿ ಕೂಡ ಪಿಕಪ್ ಆಗ್ತಾ ಇದೆ ಒಂದ್ ಕಡೆಯಿಂದ ಆಯಿಲ್ ಅಂಡ್ ಗ್ಯಾಸ್ ಕ್ಯಾಸ್ಟ್ರೋಲ್ ಇಂಡಿಯಾ ಶೇರ್ ಎಂ ಆರ್ ಪಿ ಎಲ್ ಶೇರ್ಗಳು ಚೆನ್ನೈ ಪೆಟ್ರೋ ಆಯಿಲ್ ಅಂಡ್ ಗ್ಯಾಸ್ ಬಹಳಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸೆಕ್ಟರ್ ವೆಲ್ ಕಾರ್ಪ್ ಆರ್ತಿ ಇಂಡಸ್ಟ್ರೀಸ್ ಆರ್ತಿ ಇಂಡಸ್ಟ್ರೀಸ್ಗೆ ನ್ಯೂಸ್ ಇತ್ತು ಆರು ಸಾವಿರ ಕೋಟಿ ರೂಪಾಯಿ ಒಂದು ಡೀಲ್ ಅದು ಸೊ ಹಾಗಾಗಿ ಐದು ಪರ್ಸೆಂಟ್ ಏರಿಕೆ ಅನ್ನೋ ಕಾಣ್ತು ರಿಸಲ್ಟ್ ಬರಲಿಕ್ಕಿದೆ ಸೊ ಹಾಗಾಗಿ ಇವತ್ತು ರಿಸಲ್ಟ್ ಬರಲಿ ಅದು ಅಂಡ್ ಯಾರು ಹಾಗಾದ್ರೆ ಇವತ್ತು ಅತಿ ಹೆಚ್ಚು ಕುಸಿತದಲ್ಲಿ ಇದ್ರು ಕೇಳಿದ್ರೆ ನಿಫ್ಟಿ ಫೈವ್ ಹಂಡ್ರೆಡ್ಲ್ಲಿ ಅತಿ ಹೆಚ್ಚು ಕುಸಿತದಲ್ಲಿ ಇದ್ದ ಶೇರ್ಗಳನ್ನು ನೋಡ್ತಾ ಹೋಗೋದಾದ್ರೆ ಇವತ್ತು ಅಲೋಕ್ ಇಂಡಸ್ಟ್ರೀಸ್ ಎಲ್ಲ ಡೌನ್ ಇತ್ತು ಯಾಕಂದ್ರೆ ಅಲೋಕ್ ಇಂಡಸ್ಟ್ರೀಸ್ ರಿಸಲ್ಟ್ ಪೋಸ್ಟ್ ಮಾಡಿತ್ತು ಲಾಸ್ ಅಲ್ಲಿ ಲಾಸ್ ಕಡಿಮೆ ಆಗಿದೆ ಬಟ್ ಸ್ಟಿಲ್ ಲಾಸ್ ಇದೆ ಐ ಎಕ್ಸ್ ಮತ್ತೆ ಏಳು ಪರ್ಸೆಂಟ್ ಬಿತ್ತು ಎಲ್ ಟಿ ಎಮ್ ಶೇರ್ಗಳು ಹತ್ತೊಂಬತ್ತು ಕಾಲು ಪರ್ಸೆಂಟ್ ಐ ಸಿ ಐ ಪೊಡೆಷಿಯಲ್ ರಿಸಲ್ಟ್ ಐ ಟಿ ಐ ಶೇರ್ಗಳು ನಾನು ಪ್ರತಿ ಸರಿ ತಗೊಂಡಾಗೆಲ್ಲ ನನಗೆ ಇದು ಲಾಸ್ ಮಾಡುತ್ತೆ ಬಟ್ ಸಿಲ್ ಐ ಆಮ್ ಹೋಲ್ಡಿಂಗ್ ಫೈವ್ ಪರ್ಸೆಂಟ್ ಡೌನ್ ಇದೆ ಲೆಟ್ ಸಿ ಏನಾಗುತ್ತೆ ಐ ಟಿ ಐ ಬ್ರೇಕೌಟ್ ಕೊಟ್ಟಿದ್ದು ಸೊ ಐ ಥಿಂಕ್ ಮಾರ್ಕೆಟೆಲ್ಲ ರಿಕವರಿ ಬಂತು ಅಂದರೆ ರ್ಯಾಲಿ ಬರ್ಬೋದು ನನ್ನ ಪೋರ್ಟ್ಫೋಲಿಯಲ್ಲಿ ನಿಜವಾಗ್ಲೂ ತುಂಬ ಶೇರ್ಗಳಿದ್ದಾವೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸ್ವಿಂಗ್ ಟ್ರೇಡ್ಗಳನ್ನು ಹುಷಾರಾಗಿರಿ ಅಂತ ಜಾಸ್ತಿ ಶೇರ್ ಇಟ್ಕೋಬೇಡಿ ಅಂತ ಬಟ್ ನಾನೇ ತುಂಬ ಶೇರ್ಗಳನ್ನ ಇಟ್ಕೊಂಡಿದ್ದೀನಿ ಒಂದು ಮಾರ್ಕೆಟ್ ಬೌನ್ಸ್ ಬಂತು ಅಂದರೆ ನನ್ನ ಪೋರ್ಟ್ಫೋಲಿಯೋ ಸೂಪರಾಗಿ ಮೇಲೆ ಬರುತ್ತೆ ಅದಕ್ಕೆ ಕಾಯ್ತಾ ಇದ್ದೀನಿ ನೋಡೋಣ ನಾಳೆ ಏನಾಗತ್ತೆ ಅಂತ ಲೆಟ್ಸ್ ಸಿ ಹೋಪ್ ಫಾರ್ ದ ಬೆಟ್ ಬೆಸ್ಟ್ ಆ್ಯಂಡ್ ಆರ್ ಬಿ ಎಲ್ ಬ್ಯಾಂಕ್ ಐ ಪಿ ಸಿ ಐ ಪಿ ಸಿ ಲ್ಯಾಬೆಲ್ಲ ಕೂಡ ಬಿದ್ದ ಕಂಪನಿಗಳು ಇವತ್ತು ಒಂಬತ್ತು ಸಾವಿರದ ಒಂಬೈನೂರ ಒಂದು ಕೋಟಿ ಎಫ್ ಐಗಳ ಸೆಲ್ಲಿಂಗ್ ವರಿಂಗ್ ವಿಚಾರ ಸೊ ಐದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕೋಟಿ ರೂಪಾಯಿನ ಡಿ ಎಗಳು ಪಂಪ್ ಮಾಡಿದ್ದಾರೆ ಪಾಪ ಅವ್ರು ಪಂಪ್ ಮಾಡ್ತಾ ಇದ್ದಾರೆ ಬಟ್ ಸಾಕಾಗ್ತಾ ಇಲ್ಲ ಅದು ಮಾರ್ಕೆಟ್ನ ಮೇಲೆ ಹತ್ತೆ ಸುವೆನ್ ಫಾರ್ಮಾ ನಾನು ಹೇಳಿದ್ದೆ ನಿನ್ನೆ ಮೂರು ಪರ್ಸೆಂಟ್ ಏರಿಕೆಯಲ್ಲಿದೆ ಸೊ ಸುವೆನ್ ಫಾರ್ಮಾ ಚೆನ್ನಾಗಿದೆ ಐ ಮೀನ್ ಒಂದು ಹದಿನೈದು ದಿನ ನೀವು ವೆಯ್ಟ್ ಮಾಡ್ತೀನಿ ಒಂದು ತಿಂಗಳು ವೆಯ್ಟ್ ಮಾಡ್ತೀನಿ ಅಂದರೆ ಸುಗನ್ ಫಾರ್ಮಾ ಚೆನ್ನಾಗಿದೆ ಅಂತ ಹೇಳೋದು ನನ್ನ ಅಭಿಪ್ರಾಯ ಬಟ್ ರೆಕಮೆಂಡೇಷನ್ಸ್ ಅಲ್ಲ ಅಲ್ಮೋಂಡ್ಸ್ ಗ್ಲೋಬಲ್ ಸೆಕ್ಯೂರಿಟೀಸ್ ಇವತ್ತು ಮತ್ತೆ ಹತ್ತು ದಿನದ ಮೂವ್ ಮೇಲೆ ಕ್ಲೋಸ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ವಾಲ್ಯೂಮ್ ಬಿಲ್ಡ್ ಆಗಿ ಮತ್ತೆ ಒಂದು ರ್ಯಾಲಿ ಕೊಡ್ತೋದ್ರೆ ಕೊಡ್ತಾರೆ ಫರ್ದರ್ಶ್ ಬರ್ಬೋದು ಗೋವಾ ಕಾರ್ಬನ್ ನಾನು ಹೋಲ್ಡ್ ಮಾಡಿದ್ದೀನಿ ಸೊ ಇವತ್ತು ಮಾರ್ಕೆಟ್ ಬಿದ್ದಿತ್ತು ಮಿಡ್ ಕ್ಯಾಪ್ಸ್ ಮಾರ್ಕೆಟ್ ಬಿದ್ದಿತ್ತು ಸೊ ಹಾಗಾಗಿ ಬಿದ್ದಿದೆ ಗೋವಾ ಕಾರ್ಬನ್ ಸ್ಟಿಲ್ ಅ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗಣೇಶ್ ಹೌಸಿಂಗ್ ಫೈನಾನ್ಸ್ ನಾನು ಫೋಲ್ಡ್ ಮಾಡಿದ್ದೀನಿ ಇವನ್ ಲಾಂಗ್ ಟರ್ಮ್ ಕೂಡ ನಾನು ಪ್ರಿಫರ್ ಮಾಡ್ತೇನೆ ಈ ಶೇರ್ಗಳನ್ನ ಐನೂರ ಇದೆ ಎರಡು ಕೂಡ ನಾನು ಹೋಲ್ಡ್ ಮಾಡಿದ್ದೀನಿ ರಿಸಲ್ಟ್ ವಿಚಾರಕ್ಕೆ ಬರೋದಾದ್ರೆ ಯಾರು ಹಾಗಾದ್ರೆ ಮಾರ್ಕೆಟ್ ಅವರ್ ಆದ್ಮೇಲೆ ರಿಸಲ್ಟ್ ಅನ್ನ ಪೋಸ್ಟ್ ಮಾಡುದ್ರಂದ್ರೆ ತುಂಬಾ ಕಂಪನಿಗಳು ಇವತ್ತು ರಿಸಲ್ಟ್ ಅನ್ನ ಪೋಸ್ಟ್ ಮಾಡಿದವೆ ಸೊ ಅದರಲ್ಲಿ ಕೆಲವೊಂದಷ್ಟು ಕಂಪನಿಗಳ ನೋಡಿ ಇಂಡಸ್ ಇಂಡ್ ಬ್ಯಾಂಕ್ ರಿಸಲ್ಟ್ನ ಪೋಸ್ಟ್ ಮಾಡಿದ್ರು ನಾನು ಒಮ್ಮೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಇಯರ್ ಆನ್ ಇಯರ್ಲಿ ಹೇಳ್ಬಿಡ್ತೀನಿ ಸೊ ಚೆನ್ನಾಗಿದೆ ಹದಿನೇಳು ಪರ್ಸೆಂಟೇಜ್ಗೆ ಜಿಂದ ನೂರ ಅರವತ್ತೆರಡು ಪರ್ಸೆಂಟ್ ಏರಿಕೆ ಇದೆ ಕ್ವಾರ್ಟರ್ ಇಯರ್ ಆನ್ ಇಯರಲ್ಲಿ ಇಂಡಿಯಾ ಮಾಲ್ಟು ಈ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಪಾಲಿಕ್ಯಾಪ್ ಚೆನ್ನಾಗಿದೆ ನೋಡಿ ಪಾಲಿಕ್ಯಾಪ್ ಹದಿನೈದು ಪರ್ಸೆಂಟ್ ಇದೆ ಬಟ್ ಕ್ವಾರ್ಟರ್ ಕ್ವಾರ್ಟರ್ಲಿ ಕಡಿಮೆ ಇದೆ ರಾಮಕೃಷ್ಣ ಫೋರ್ಜಿಂಗ್ ಫೋರ್ಟಿ ಟು ಪರ್ಸೆಂಟು ಹೋಮ್ ಫಸ್ಟ್ ಫೈನಾನ್ಸ್ ಟಾಟಾ ಕಾಮ್ ಟಾಟಾ ಕಾಮ್ ಇಯ ಆನ್ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ನೋಡ್ತಾ ಹೋದಾದ್ರೆ ಕಳೆದ ತ್ರೈಮಾಸಕ್ಕೆ ಈ ತ್ರೈಮಾಸಿಕಕ್ಕೆ ಇಂಡಸಿನ್ ಬ್ಯಾಂಕ್ ನಾಲ್ಕು ಪರ್ಸೆಂಟ್ ಚೆನ್ನಾಗಿದೆ ಇಂಡಸ್ಸಿನ್ ಬ್ಯಾಂಕ್ ಒಳ್ಳೆ ರಿಸಲ್ಟ್ ನ ಪೋಸ್ಟ್ ಮಾಡಿದೆ ಥಿಂಕ್ ಬ್ಯಾಂಕ್ ನಿಫ್ಟಿ ನಾಳೆ ಒಂದು ರ್ಯಾಲಿ ಕೊಡ್ಬೋದೇನು ಎಚ್ ಎ ಸಿ ಇಂಡಸಿನ್ ಬ್ಯಾಂಕ್ ಚೆನ್ನಾಗಿ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಇಂಡಿಯಾ ಮಾಲ್ಟ್ ಹನ್ನೊಂದು ಪರ್ಸೆಂಟ್ ಪ್ರಾಫಿಟ್ಟು ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಕ್ಯಾಪ್ ಡೌನ್ ಇತ್ತು ಸೊ ನಾವು ಬೆಸ್ಟ್ ಪರ್ಫಾರ್ಮರ್ನ ನೋಡ್ತಾ ಹೋಗೋದಾದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಬೆಸ್ಟ್ ಪರ್ಫಾರ್ಮರ್ ಶಾಪರ್ ಸ್ಟಾಪ್ ಸೂಪರ್ ರಿಸಲ್ಟನ್ನು ಪೋಸ್ಟ್ ಮಾಡಿದೆ ಸೊ ಇದು ಜನವರಿ ಹದಿನೆಂಟನೇ ತಾರೀಕು ಸೊ ಐ ಥಿಂಕ್ ಶಾಪರ್ ಸ್ಟಾಪು ಮಾರ್ಕೆಟ್ ಅವರ್ ಆದಮೇಲೆ ರಿಸಲ್ಟನ್ನ ಪೋಸ್ಟ್ ಮಾಡ್ತೋ ಏನೋ ಎಸ್ ಹೌದು ಮಾರ್ಕೆಟ್ ಅವರ್ ಆದಮೇಲೆ ಪೋಸ್ಟ್ ಮಾಡಿದೆ ರಿಸಲ್ಟ್ನ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ಸೂಪರ್ ರಿಸಲ್ಟ್ನ ಪೋಸ್ಟ್ ಮಾಡಿದೆ ಬಟ್ ಇಯರ್ ಆನ್ ಇಯರಲ್ಲಿ ಡೌನ್ ಇದೆ ಇಯರ್ ಆನ್ ಇಯರಲ್ಲಿ ಡೌನ್ ಇದೆ ನ್ಯಾತ್ ಬಯೋಜಿನ್ಸ್ ಬೈ ನಾಲ್ಕು ಕೋಟಿ ಅಷ್ಟೇ ರ್ಯಾಕಲ್ ಫೈನಾನ್ಸ್ ಗೊತ್ತಲ್ಲ ನಿನ್ನೆ ರೀ ಪೋಸ್ಟ್ ಮಾಡಿತ್ತು ನೋಡಿ ಎಂತ ನಾನೂರಿಂದ ಏಳ್ನೂರು ಕೋಟಿ ಪ್ರಾಫಿಟ್ ಸೊ ಹಾಗಾಗಿ ಇಪ್ಪತ್ತೇಳು ಪರ್ಸೆಂಟ್ ಇವತ್ತು ರ್ಯಾಲಿ ಅಂಡ್ ಇಯರ್ ಆನ್ ಇಯರ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಜಿಯೋ ಫೈನಾನ್ಷಿಯಲ್ ಜಿಂದಾಲ್ಸಾ ಸೊ ಚಾಯ್ಸ್ ಇಂಟರ್ನ್ಯಾಷನಲ್ ಜೈಬಾಲಾಜಿ ಗಣೇಶ್ ಹೌಸಿಂಗ್ ಫೈನಾನ್ಸ್ ಜಿಂದಾಲ್ ಸ್ಟೈನ್ಲೆಸ್ಸು ಸೌತ್ ಇಂಡಿಯಾ ಬ್ಯಾಂಕು ತುಂಬಾ ಚೆನ್ನಾಗಿರ್ತಾರೆ ನಾವು ಪೋಸ್ಟ್ ಮಾಡಿದ್ವಿ ಸೌತ್ ಇಂಡಿಯಾ ಬ್ಯಾಂಕ್ ಕರೆಂಟ್ ಪಾತ್ ಅಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಕ್ಕಂಥವ್ರು ಇಯರ್ ಆನ್ ಇಯರ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ టాటా కమ్ నెట్వర్క్ ఎయిటీన్ షాపర్ స్టాప్ జిటి పిఎల్ హాత్వే షాపర్ స్టాప్ ఓన్లీ క్వార్టర్ ఆన్ క్వార్టర్లీ ఇంక్రీస్ ఆగి జిటి పిఎల్ హాత్వే డెల్టా కార్పు టిన్ బ్రాడ్కాస్ట్ శారదా ఇన్ఫ్రా కూడా ఇయర్ ఆన్ ఇయర్లీ డౌన్ ఐ మీన్ ప్రాఫిట్ డౌన్ ఆక్ డిక్లేర్ ఆగి క్వార్టర్ ఆన్ క్వార్టర్లీ ఎగైన్ ఐసీసీ ంబా డెల్టా కార్ప్ అలోక్ ఇండస్ట్రీస్ ఫైవ్ పైసా క్యాపిటల్ ఇవె కడమే రట్ పోస్ట్ మిత సో మార్కెట్ వాళ్ళ మేము త్రీ సిక్స్టీన్ వన్ ರಿಸಲ್ಟನ್ನು ಪೋಸ್ಟ್ ಮಾಡಿದೆ ಪೆಟ್ರೋ ಬ್ರಾಂಡ್ ರಿಸಲ್ಟನ್ನು ಪೋಸ್ಟ್ ಮಾಡಿದೆ ಹೋಮ್ ಫಸ್ಟು ಅಕ್ಲೆಯ ಸೊಲ್ಯೂಷನ್ಸು ಇವೆಲ್ಲ ಕೇಸ್ ಎಸ್ ಲಾಲ್ ಕೆ ಎಸ್ ಆಲ್ಸ್ ಮತ್ತು ಪೂನ್ವಾಲ ಎಲ್ಲ ರಿಸಲ್ಟನ್ನು ಪೋಸ್ಟ್ ಮಾಡಿದೆ ಪೂನಾವಲ್ಲಾ ಶೇರ್ಗಳು ಫೈನಾನ್ಸ್ ರಿಲೇಟೆಡ್ ಅದು ಅಂಡ್ ನಾನು ಯು ಎಸ್ ಇಂದು ಜಾಬ್ಲೆಸ್ ಕ್ಲೈಮ್ ಸ್ಟಾರ್ಟ ಬಂತು ಸೆಪ್ಟೆಂಬರ್ ಎರಡು ಸಾವಿರದ ಎರಡಕ್ಕೆ ಅಲ್ಲಿಂದ ಇಲ್ಲಿವರೆಗೆ ಲೋಯೆಸ್ಟ್ ಲೆವೆಲ್ ಆಗಿದೆ ಇದು ಒಳ್ಳೆ ನ್ಯೂಸ್ ಅಲ್ಲ ನಮ್ಮ ಅಮೆರಿಕಾದ ಮಾರುಕಟ್ಟೆಗೆ ಎಗೈಂಡ್ ಡಾಲರ್ ಇಂಡೆಕ್ಸ್ ಫೈಕ್ ಆಗಿದೆ ಫೆಡ್ ಡೋರ್ ಸದ್ಯಕ್ಕೆ ರೇಟ್ ಕಟ್ ಮಾಡಲ್ಲ ಅಂತಕ್ಕಂಥ ಒಂದು ಏನು ಸುಳಿವಿನಿಂದ ಆ್ಯಂಡ್ ಡಾಲರ್ ಇಂಡೆಕ್ಸ್ ಕೂಡ ಹೈಯಲ್ಲೇ ಇದೆ ಡೋಜಾನ್ಸ್ ಡೌನ್ ಇತ್ತು ರಿಕವರಿ ಆಗಿದೆ ಐ ಥಿಂಕ್ ಎಸ್ ಜಿ ಎಫ್ ಎಸ್ ಜಿ ಎಕ್ಸ್ ಗಿಫ್ಟ್ ನಿಫ್ಟಿ ಫ್ಲ್ಯಾಟ್ ಆಗಿರ್ಬೋದು ಲಾಕ್ ಮಾರುಕಟ್ಟೆಗಳೆಲ್ಲ ಪಾಸಿಟಿವ್ಲಿ ಟ್ರೇಡ್ ಆಗ್ತಿದೆ ಐ ಥಿಂಕ್ ಒಂದು ನಾಳೆ ರಿಲೀಫ್ ರ್ಯಾಲಿ ಬರ್ಬೋದೇನೋ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಅದರ ಸಸ್ಟೈನ್ ಆಗತ್ತೆ ಇಲ್ಲ ಅದು ಇಂಪಾರ್ಟೆಂಟ್ ಯಾಕಂದರೆ ಎಫ್ ಮತ್ತೆ ಬಂದು ಡಂಪ್ ಮಾಡಿದ್ರೆ ಸಸ್ಟೈನ್ ಆಗೋದು ಕಷ್ಟ ಆರ್ತಿ ಇಂಡಸ್ಟ್ರೀಸು ಆರು ಸಾವಿರ ಕೋಟಿ ರೂಪಾಯಿ ಕೆಮಿಕಲ್ ಡೀಲ್ ಬಂದಿರತಕ್ಕಂಥದ್ದು ಸೊ ಒಂದು ಗಮನದಲ್ಲಿ ಪ್ರತಾಪ್ ಸ್ನ್ಯಾಕ್ಸು ಹಲ್ದಿರಾಮ್ ಅವರು ಬೈ ಮಾಡ್ಬೋದು ಮೆಜಾರಿಟಿ ಸ್ಟೇಕ್ ಅಂತ ನ್ಯೂಸ್ ಬಂತು ನನ್ನ ಹತ್ರ ಈ ಶೇರ್ಸ್ ಇತ್ತು ಐ ಥಿಂಕ್ ಎರಡು ಮೂರು ದಿನ ಆಗಿತ್ತು ನಾನು ಇದನ್ನ ಇದನ್ನು ಸೂಪರಾಗಿ ಬೌನ್ಸ್ ಆಯಿತು ಹನ್ನೊಂದು ಮೂರು ಪರ್ಸೆಂಟ್ ಏರಿಕೆಯಲ್ಲಿ ನಾಳೆ ಮತ್ತಷ್ಟು ಶೂಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ ಪ್ರತಾಪ್ ಸ್ನ್ಯಾಕ್ಸ್ ಸೊ ಇಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟಲ್ಲಿ ನಾನು ಮಾಹಿತಿಗಳು ನನ್ನ ಮಾಹಿತಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮತ್ತೆ ಬಿಡ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮತ್ತು ನಾಳೆ ಯೂಜ್ಲಿ ಶುಕ್ರವಾರ ನಾನು ವಿಡಿಯೋ ಮಾಡೋದಿಲ್ಲ ಸೊ ಹಾಗಾಗಿ ನಾಳೆ ಸಾಧ್ಯ ಆಗೋದಿಲ್ಲ ಭಾನುವಾರ ಮತ್ತೆ ಸಿಗ್ತೇನೆ ಪೋಸ್ಟ್ ಸ್ಟಾಕ್ ಮಾರ್ಕೆಟ್ ವೀಕ್ ಹೈಡ್ ವಿಡಿಯೋ ಜೊತೆ ಟೇಕ್ ಕೇರ್ ನೆನಪಿರಲಿ ಮಾರುಕಟ್ಟೆ ಸ್ವಲ್ಪ ಕಾಶನ್ಸ್ ಆಗಿರಲಿ ಇದೇ ಹುಡುಕೆದಾರರು ಭಾಳ ಪ್ರಮಾಣದಲ್ಲಿ ಸೆಲ್ ಮಾಡ್ತಾ ಇದ್ದಾರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ವೆಯ್ಟ್ ಮಾಡಿ ಮತ್ತಷ್ಟು ಬೈ ಮಾಡಬೇಕಾದ್ರೆ ಸ್ವಿಂಗ್ ಟ್ರೇಡೋರು ಹುಷಾರಾಗಿರಿ ಇಂಟ್ರೇಡಲ್ಲಿ ವಾಲೆಟಿಲಿಟಿ ತುಂಬ ಜಾಸ್ತಿ ಇರುತ್ತೆ ಮಾರ್ಕೆಟ್ಗೆ ರ್ಯಾಲಿ ಕೊಡ್ತು ಅಂದರೆ ಆ ರ್ಯಾಲಿ ಸಸ್ಟೈನ್ ಆಗ್ತಾ ಇದೆ ಅನ್ನೋಕ್ಕಂಥ ಕನ್ಫರ್ಮ್ ಮಾಡಿ ಕಾಲ್ಸ್ಗಳನ್ನು ನೋಡ್ಬೋದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಡೇ ಎಂಡನ್ನು ಸ್ಟ್ರಾಂಗಾಗಿ ಕ್ಲೋಸ್ ಮಾಡಬೇಕು ಕ್ಲೋಸಿಂಗ್ ಟೈಮಲ್ಲಿ ಕೂಡ ಆಗಿ ಇರಬೇಕು